ಕನ್ನಡ ಕಾವ್ಯ ಕಾಮನ ಬಿಲ್ಲು ನಮಸ್ಕಾರ. ಅರ್ಥಾಲಂಕಾರಗಳಲ್ಲಿ ಅತ್ಯಂತ ರೋಚಕವಾದ ಹಾಗೂ ವೈನೋದಿಕ ಸ್ವರೂಪದ ಅಲಂಕಾರವೆಂದರೆ ವ್ಯಾಜಸ್ತುತಿ ಅಥವಾ ನಿಂದಾಸ್ತುತಿ. ಈ ಅಲಂಕಾರವನ್ನು ನಿಂದಾಸ್ತುತಿ ಎಂದು ಏಕೆ ಕರೆಯುತ್ತಾರೆ ಎಂದರೆ ಪದಶಃ ಅರ್ಥದ ನೆಲೆಯಲ್ಲಿ ಇದು ವಿಷ್ಣುವಿನ ಅಥವಾ ಲಕ್ಷ್ಮಿಯ ಶಿವನ ನಿಂದನೆ ಎಂದರೆ ಹಾಡುವವರು ಕವಿ ವಿಷ್ಣುವನ್ನು ಅಥವಾ ತಮ್ಮ ಇಷ್ಟದೇವತೆಯನ್ನು ನಿಂದಿಸುವಂತೆ ಕಾಣುತ್ತದೆ, ನಮಗೆ ಆಶ್ಚರ್ಯವಾಗುತ್ತದೆ. ಆದರೆ ಇದರ ಧ್ವನ್ಯರ್ಥವನ್ನು ನಾವು ಗಮನಿಸಿದಾಗ ಹೇಗೂ ಇದು ವಿಷ್ಣುವನ್ನು ಸ್ತುತಿಸುವ ಒಂದು ಸ್ವರೂಪ ಎಂಬಂತೆ ಕಾಣುತ್ತದೆ. ಉದಾಹರಣೆಗಾಗಿ ಈಗ ಪ್ರಸ್ತುತಪಡಿಸಲ್ಪಡುವ ಹೆಳವನಕಟ್ಟೆ ಗಿರಿಯಮ್ಮನವರ ರಚನೆ ಇಂಥವಾಗ ಹ್ಯಾಂಗೆ ಮನಸೋತೆ ಜಗನ್ಮಾತೆ ಎನ್ನುವ ಈ ಕೀರ್ತನೆ ತೋರಿಕೆಗೆ ಇವನದು ನಾರುವ ಮೈಯಿ, ಇವನು ಯಾವಾಗಲೂ ಕಾಲು ಕೈಗಳನ್ನು ಮುಂದುಗಡೆ ಚಾಚಿ ಒದ್ದಾಡುವವನು ಇತ್ಯಾದಿಯಾಗಿ ನಿಂದನೆಯಂತೆ ಕಾಣುತ್ತದೆ. ಆದರೆ ಧ್ವನ್ಯರ್ಥದ ನೆಲೆಯಲ್ಲಿ ಪ್ರತಿಯೊಂದು ಸಾಲಿನಲ್ಲಿಯೂ ಗಿರಿಯಮ್ಮನವರು ವಿಷ್ಣುವಿನ 10 ಅವತಾರಗಳನ್ನು ಧ್ವನಿಸುತ್ತಾ ಹೋಗುತ್ತಾರೆ. ಈ ಕಾರಣದಿಂದಲೇ ಅತ್ಯಂತ ರೋಚಕವಾದ ಅಲಂಕಾರ ಇದು ಎಂದು ಹೇಳಬಹುದು. ಈಗ ಕೇಳಿ, ಇಂಥವಾಗ ಹ್ಯಾಂಗೆ ಮನಸೋತೆ. ಹ್ಯಾಂಗೆ ಮನಸೋತೆ
ಹತ್ತಿ ಮೇರೆ ವದೊಂದು